ಓಂ ಶಾಂತಿ. ಮುರುಳಿ ದಿನಾಂಕ 15/11/2020. ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ 18/1/87. ಕರ್ಮಾತೀತ ಸ್ಥಿತಿಯ ಲಕ್ಷಣಗಳು. ಇಂದು ಅವ್ಯಕ್ತ ಬಾಪ್ತಾದ ತಮ್ಮ ಅವ್ಯಕ್ತ ಸ್ಥಿತಿಭವದ ವರದಾನವನ್ನು ಪಡೆದುಕೊಂಡಿರುವ ವರದಾನಿ ಮಕ್ಕಳ ಜೊತೆ ಮಿಲನವನ್ನು ಮಾಡಲು ಬಂದಿದ್ದಾರೆ, ಅಥವಾ ಅವ್ಯಕ್ತ ಸೂಕ್ಷ್ಮ ದೇವತೆಗಳ ಜೊತೆ ಮಿಲನವನ್ನು ಮಾಡಲು ಬಂದಿದ್ದಾರೆ. ಈ ಅವ್ಯಕ್ತ ಮಿಲನ ಇಡೀ ಕಲ್ಪದಲ್ಲಿ, ಈ ಸಮಯದಲ್ಲಿ, ಸಂಗಮ ಯುಗದಲ್ಲಿ ಒಂದು ಬಾರಿ ಮಾತ್ರ ನಡೆಯುತ್ತದೆ. ಸತ್ಯುಗದಲ್ಲಿ ದೇವತೆಗಳ ಮಿಲನ ನಡೆಯುತ್ತದೆ, ಆದರೆ ಸೂಕ್ಷ್ಮ ದೇವತೆಗಳ ಮಿಲನ, ಅವ್ಯಕ್ತ ಮಿಲನ ಈ ಸಮಯದಲ್ಲಿ ಮಾತ್ರ ನಡೆಯುತ್ತದೆ. ನಿರಾಕಾರ ತಂದೆ ಅವ್ಯಕ್ತ ಬ್ರಹ್ಮ ತಂದೆಯ ಮೂಲಕ ಮಿಲನವನ್ನು ಮಾಡುತ್ತಾರೆ. ನಿರಾಕಾರ ತಂದೆಗೂ ಕೂಡ ಸೂಕ್ಷ್ಮ ದೇವತೆಗಳ ಈ ಸಭೆ ಅತಿ ಪ್ರಿಯ ಆಗಿದೆ. ಆದ್ದರಿಂದ ತಮ್ಮ ಲೋಕವನ್ನು ಬಿಟ್ಟು ಆಕಾರಿ ಜಗತ್ತಿಗೆ ಮಿಲನವನ್ನು ಮಾಡಲು ಬಂದಿದ್ದಾರೆ, ಅಥವಾ ತಮ್ಮ ಲೋಕವನ್ನು ಬಿಟ್ಟು ಸಾಕಾರಿ ಜಗತ್ತಿಗೆ ಮಿಲನವನ್ನು ಮಾಡಲು ಬಂದಿದ್ದಾರೆ. ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಸ್ಥಿತ ಆಗಿರುವ ಮಕ್ಕಳ ಸ್ನೇಹ ಪರಮಾತ್ಮ ತಂದೆಯನ್ನೂ ಕೂಡ ಆಕರ್ಷಿಸುತ್ತದೆ. ಸೂಕ್ಷ್ಮ ದೇವತಾ ಮಕ್ಕಳ ಸ್ನೇಹಕ್ಕೆ ಆಕರ್ಷಿತಾಗಿ ಪರಮಾತ್ಮ ತಂದೆ ತಮ್ಮ ರೂಪವನ್ನು ಪರಿವರ್ತನೆ ಮಾಡಿಕೊಂಡು, ವೇಷವನ್ನು ಪರಿವರ್ತನೆ ಮಾಡಿಕೊಂಡು ಮಕ್ಕಳ ಸಂಸಾರಕ್ಕೆ ಬರಬೇಕಾಗುತ್ತದೆ. ಈ ಸಂಗಮ ಯುಗ ಪರಮಾತ್ಮ ತಂದೆ ಮತ್ತು ಮಕ್ಕಳ ಅತಿ ಪ್ರೀತಿಯ ಸಂಸಾರ ಆಗಿದೆ, ಅಥವಾ ಅತಿ ಭಿನ್ನವಾದ ಸಂಸಾರ ಆಗಿದೆ. ಸ್ನೇಹ ಪರಮಾತ್ಮ ತಂದೆಯನ್ನೂ ಕೂಡ ಆಕರ್ಷಣೆ ಮಾಡುತ್ತದೆ. ಸ್ನೇಹದಲ್ಲಿ ಬಹಳಷ್ಟು ಆಕರ್ಷಣೆ ಮಾಡುವಂತಹ ಶಕ್ತಿ ಇದೆ. ಆ ಸ್ನೇಹ ಪರಮಾತ್ಮ ತಂದೆಯನ್ನು, ಬಂಧನ ಮುಕ್ತ ಆಗಿರುವ ತಂದೆಯನ್ನೂ ಕೂಡ, ಶರೀರದಿಂದ ಮುಕ್ತ ಆಗಿರುವ ತಂದೆಯನ್ನೂ ಕೂಡ ಸ್ನೇಹದ ಬಂಧನದಲ್ಲಿ ಬಂಧಿಸಿ ಬಿಡುತ್ತದೆ. ಅಶರೀರಿಯಾಗಿರುವ ತಂದೆ ಕೂಡ ಮಕ್ಕಳ ಸ್ನೇಹಕ್ಕೆ ಆಕರ್ಷಿತಾಗಿ ಲೋನ್ನ ಶರೀರವನ್ನು ಧಾರಣೆ ಮಾಡಿಕೊಳ್ಳಬೇಕಾಗುತ್ತದೆ. ಇದು ಮಕ್ಕಳ ಸ್ನೇಹದ ಪ್ರತ್ಯಕ್ಷ ಸಾಕ್ಷಿಯಾಗಿದೆ. ಇಂದಿನ ದಿನ ನಾಲ್ಕೂ ಕಡೆ ಇರುವಂತಹ ಮಕ್ಕಳು ಸ್ನೇಹದ ನದಿಯಾಗಿ ಹರಿಯುತ್ತಾ ಸ್ನೇಹದ ಸಾಗರ ತಂದೆಯ ಸಮ್ಮುಖಕ್ಕೆ ಬಂದು ಮಿಲನ ಮಾಡುತ್ತಿದ್ದೀರಾ? ಈ ದಿನ ನಾಲ್ಕೂ ಕಡೆ ಇರುವಂತಹ ಮಕ್ಕಳು ಸ್ನೇಹದ ನದಿಯಾಗಿ ಸ್ನೇಹದ ಸಾಗರ ತಂದೆಯಲ್ಲಿ ಸಮಾವೇಶ ಆಗುವ ದಿನ ಆಗಿದೆ. ಮಕ್ಕಳು ಹೇಳುತ್ತಾರೆ, ನಾವು ಬಾಪ್ತಾದರವರ ಜೊತೆ ಮಿಲನವನ್ನು ಮಾಡಲು ಬಂದಿದ್ದೇವೆ ಎಂದು. ತಂದೆ ಮಕ್ಕಳ ಜೊತೆ ಮಿಲನವನ್ನು ಮಾಡಲು ಬಂದಿದ್ದಾರೋ, ಅಥವಾ ಮಕ್ಕಳು ತಂದೆಯ ಜೊತೆ ಮಿಲನವನ್ನು ಮಾಡಲು ಬಂದಿದ್ದೀರೋ? ಪರಮಾತ್ಮ ತಂದೆ ಮತ್ತು ಮಕ್ಕಳಾದ ನೀವು ಇಬ್ಬರೂ ಕೂಡ ಮಧುಬನದಲ್ಲಿ ಮಿಲನವನ್ನು ಮಾಡಲು ಬಂದಿದ್ದೀರಾ ತಾನೆ? ಮಕ್ಕಳು ಸ್ನೇಹದ ಸಾಗರನಲ್ಲಿ ಸ್ನಾನವನ್ನು ಮಾಡಲು ಬಂದಿದ್ದೀರಾ? ಆದರೆ ಪರಮಾತ್ಮ ತಂದೆ ಸಾವಿರ ಗಂಗೆಯರಲ್ಲಿ ಸ್ನಾನವನ್ನು ಮಾಡಲು ಬರುತ್ತಾರೆ. ಆದ್ದರಿಂದ ಗಂಗೆ ಮತ್ತು ಸಾಗರ್ನ ಈ ಮಿಲನ ವಿಚಿತ್ರ ಮಿಲನ ಆಗಿದೆ. ಸ್ನೇಹದ ಸಾಗರ್ನಲ್ಲಿ ಸಮಾವೇಶ ಆಗಿ ಸಾಗರ್ನ ಸಮಾನ ಆಗುತ್ತೀರಾ? ಇಂದಿನ ದಿನಕ್ಕೆ ಪರಮಾತ್ಮ ತಂದೆಯ ಸಮಾನ ಆಗುವಂತಹ ಸ್ಮೃತಿಯ ದಿನ ಮತ್ತು ಸಮರ್ಥತೆಯ ದಿನ ಎಂದು ಕರೆಯಲಾಗುತ್ತದೆ. ಏಕೆ? ಏಕೆಂದರೆ ಇಂದಿನ ದಿನ ಬ್ರಹ್ಮ ತಂದೆ ಸಂಪನ್ನ ಮತ್ತು ಸಂಪೂರ್ಣ ಆಗಿ ತಂದೆಯ ಸಮಾನ ಆದಂತಹ ನೆನಪಾರ್ಥದ ದಿನ ಆಗಿದೆ. ಬ್ರಹ್ಮ ತಂದೆ ಮಗು ಕೂಡ ಆಗಿದ್ದಾರೆ ಮತ್ತು ತಂದೆ ಕೂಡ ಆಗಿದ್ದಾರೆ. ಏಕೆಂದರೆ ಬ್ರಹ್ಮ ತಂದೆ ಶಿವ ತಂದೆಗೆ ಮಗು ಆಗಿದ್ದಾರೆ, ನಮ್ಮೆಲ್ಲರಿಗೂ ತಂದೆ ಆಗಿದ್ದಾರೆ. ಇಂದಿನ ದಿನ ಬ್ರಹ್ಮ ತಂದೆ ಮಗುವಿನ ರೂಪದಲ್ಲಿ ಸುಪುತ್ರ ಮಗು ಆಗಿ ಸಾಕ್ಷಿಯನ್ನು ತೋರಿಸಿದ್ದಾರೆ, ಸ್ನೇಹದ ಸ್ವರೂಪದ ಸಾಕ್ಷಿಯನ್ನು ತೋರಿಸಿದ್ದಾರೆ, ಸಮಾನ ಆಗುವಂತಹ ಸಾಕ್ಷಿಯನ್ನು ತೋರಿಸಿದ್ದಾರೆ, ಅತಿ ಪ್ರಿಯ ಮತ್ತು ಅತಿ ಭಿನ್ನ ಆಗುವಂತಹ ಸಾಕ್ಷಿಯನ್ನು ತೋರಿಸಿದ್ದಾರೆ. ಪರಮಾತ್ಮ ತಂದೆಯ ಸಮಾನ ಕರ್ಮಾತೀತ ಅಂದರೆ ಕರ್ಮದ ಬಂಧನದಿಂದ ಮುಕ್ತ ಆಗುವ ಸಾಕ್ಷಿಯನ್ನು ತೋರಿಸಿದ್ದಾರೆ, ಭಿನ್ನ ಆಗುವ ಸಾಕ್ಷಿಯನ್ನು ತೋರಿಸಿದ್ದಾರೆ, ಇಡೀ ಕಲ್ಪದ ಲೆಕ್ಕಾಚಾರದಿಂದ ಮುಕ್ತ ಆಗುವ ಸಾಕ್ಷಿಯನ್ನು ತೋರಿಸಿದ್ದಾರೆ. ಸೇವೆಗೋಸ್ಕರ ಸ್ನೇಹ ಇದೆ, ಬೇರೆ ಯಾವ ಬಂಧನವೂ ಇಲ್ಲ ಅನ್ನುವ ಸಾಕ್ಷಿಯನ್ನು ತೋರಿಸಿದ್ದಾರೆ. ಸೇವೆಯನ್ನು ಮಾಡುವಾಗಲೂ ಕೂಡ ಸೇವೆಯ ಬಂಧನದಲ್ಲಿ ಬಂಧಿತ ಆಗುವಂತಹ ಸೇವಾದಾರಿ ಅಲ್ಲ. ಆದರೆ ಸೇವೆಯಲ್ಲಿ ಕೆಲವರು ಬಂಧನ ಮುಕ್ತರಾಗುತ್ತಾರೆ. ಸೇವೆಯನ್ನು ಮಾಡುವಾಗ ಕೆಲವರು ಬಂಧನ ಮುಕ್ತರಾಗಿ ಸೇವೆಯನ್ನು ಮಾಡುತ್ತಾರೆ, ಕೆಲವರು ಬಂಧನ ಯುಕ್ತರಾಗಿ ಸೇವೆಯನ್ನು ಮಾಡುತ್ತಾರೆ. ಸೇವಾದಾರಿ ಬ್ರಹ್ಮ ತಂದೆ ಕೂಡ ಆಗಿದ್ದರು, ಆದರೆ ಸೇವೆಯ ಮೂಲಕ ಹದ್ದಿನ ರಾಯಲ್ ಇಚ್ಛೆಗಳು ಸೇವೆಯಲ್ಲಿ ಲೆಕ್ಕಾಚಾರದ ಬಂಧನದಲ್ಲಿ ನಮ್ಮನ್ನು ಬಂಧಿಸುತ್ತದೆ. ಆದರೆ ಸತ್ಯ ಸೇವಾದಾರಿಗಳು ಈ ಲೆಕ್ಕಾಚಾರದ ಬಂಧನದಿಂದ ಮುಕ್ತ ಆಗಿರುತ್ತಾರೆ. ಅಂಥವರಿಗೆ ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತ ಆದಂತವರು ಎಂದು ಕರೆಯಲಾಗುತ್ತದೆ. ಸೇವೆಯನ್ನು ಮಾಡುತ್ತಿದ್ದರೂ ಕೂಡ ಎಲ್ಲಾ ಲೆಕ್ಕಾಚಾರದಿಂದ ಮುಕ್ತ ಆಗಿ ಇರುವಂತಹ ಸ್ಥಿತಿಗೆ ಕರ್ಮಾತೀತ ಸ್ಥಿತಿ ಎಂದು ಕರೆಯಲಾಗುತ್ತದೆ.
ಹೇಗೆ ದೇಹದ ಬಂಧನ, ಸಂಬಂಧದ ಬಂಧನ ಇದೆ, ಅದೇ ರೀತಿ ಸೇವೆಯಲ್ಲಿ ಸ್ವಾರ್ಥ ಅಂದರೆ ಇದು ಕೂಡ ಬಂಧನ ಆಗಿದೆ. ಸೇವೆಯಲ್ಲಿ ಸ್ವಾರ್ಥದ ಭಾವನೆ ಇದ್ದರೆ ಅದು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುವಾಗ ವಿಘ್ನವನ್ನು ಹಾಕುತ್ತದೆ. ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುವುದು ಅಂದರೆ ಈ ರಾಯಲ್ ಲೆಕ್ಕಾಚಾರದಿಂದ ಕೂಡ ಮುಕ್ತ ಆಗುವುದು. ಮೆಜಾರಿಟಿ ಗೀತಾ ಪಾಠಶಾಲೆಯನ್ನು ನಡೆಸುವಂತಹ ನಿಮಿತ್ತ ಸೇವಾದಾರಿ ಮಕ್ಕಳು ತಂದೆಯ ಮಿಲನಕ್ಕೆ ಬಂದಿದ್ದಾರೆ. ಸೇವೆ ಅಂದರೆ ಅನ್ಯರನ್ನೂ ಕೂಡ ಮುಕ್ತರನ್ನಾಗಿ ಮಾಡುವುದು. ಅನ್ಯರನ್ನು ಮುಕ್ತರನ್ನಾಗಿ ಮಾಡುತ್ತಾ ಸ್ವಯಂ ಬಂಧನದಲ್ಲಿ ಬಂಧಿತ ಆಗುತ್ತಿಲ್ಲ ತಾನೆ? ನಷ್ಟ ಮೋಹಿ ಆಗುವುದರ ಬದಲು ಲೌಕಿಕ ಮಕ್ಕಳು ಮುಂತಾದವರಿಂದ ಮೋಹವನ್ನು ತ್ಯಾಗ ಮಾಡಿ ವಿದ್ಯಾರ್ಥಿಗಳ ಜೊತೆ ಮೋಹವನ್ನು ಜೋಡಣೆ ಮಾಡಿಕೊಂಡಿಲ್ಲ ತಾನೆ? ಇವರು ಬಹಳ ಒಳ್ಳೆಯವರು, ಬಹಳ ಒಳ್ಳೆಯವರು, ಒಳ್ಳೆಯವರು, ಒಳ್ಳೆಯವರು ಎಂದು ಹೇಳುತ್ತಾ ನನ್ನತನದ ಇಚ್ಛೆಯಲ್ಲಿ ಸ್ವಯಂ ಬಂಧಿಸಿಕೊಂಡಿಲ್ಲ ತಾನೆ? ಚಿನ್ನದ ಸರಪಳಿ ಕೂಡ ನಿಮಗೆ ಇಷ್ಟ ಆಗುವುದಿಲ್ಲ ತಾನೆ? ಇಂದಿನ ದಿನ ಹದ್ದಿನ ನನ್ನದು ನನ್ನದು ಅನ್ನುವುದರಿಂದ ಮುಕ್ತ ಆಗುವ ದಿನ ಅಂದರೆ ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತ ಆಗುವಂತಹ ಅವ್ಯಕ್ತ ದಿನವನ್ನು ಇಂದು ಆಚರಣೆ ಮಾಡಿ. ಇದಕ್ಕೆ ಸ್ನೇಹದ ಸಾಕ್ಷಿ ಎಂದು ಕರೆಯಲಾಗುತ್ತದೆ. ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು ಅನ್ನುವ ಗುರಿ ಎಲ್ಲರಿಗೂ ಬಹಳ ಚೆನ್ನಾಗಿದೆ. ಈಗ ಚೆಕ್ ಮಾಡಿಕೊಳ್ಳಿ, ಎಲ್ಲಿಯವರೆಗೂ ನಾವು ಕರ್ಮ ಬಂಧನದಿಂದ ಭಿನ್ನ ಆಗಿದ್ದೇವೆ? ಮೊದಲ ಮಾತು ಅಂದರೆ ಲೌಕಿಕ ಮತ್ತು ಅಲೌಕಿಕ, ಕರ್ಮ ಮತ್ತು ಸಂಬಂಧ ಎರಡರಲ್ಲೂ ಸ್ವಾರ್ಥದ ಭಾವನೆಯಿಂದ ಮುಕ್ತ ಆಗಿರಬೇಕು. ಎರಡನೆಯ ಮಾತು ಅಂದರೆ ಹಳೆಯ ಜನ್ಮದ ಕರ್ಮದ ಲೆಕ್ಕಾಚಾರ, ಹಿಂದಿನ ಜನ್ಮಗಳ ಕರ್ಮದ ಲೆಕ್ಕಾಚಾರ ಅಥವಾ ವರ್ತಮಾನ ಪುರುಷಾರ್ಥದ ದುರ್ಬಲತೆಯ ಕಾರಣ ಯಾವುದೇ ವ್ಯರ್ಥ ಸ್ವಭಾವ ಸಂಸ್ಕಾರಕ್ಕೆ ವಶ ಆಗುವಂತಹ ಮಾತಿನಿಂದ ಮುಕ್ತ ಆಗಿದ್ದೇವಾ ಎಂದು ನೋಡಿಕೊಳ್ಳಬೇಕು. ಎಂದೂ ಕೂಡ ಯಾವುದೇ ಪ್ರಕಾರದ ದುರ್ಬಲ ಸ್ವಭಾವ ಸಂಸ್ಕಾರ ಅಥವಾ ಹಳೆಯ ಸ್ವಭಾವ ಸಂಸ್ಕಾರಕ್ಕೆ ನಾವು ವಶೀಭೂತ ಆಗುತ್ತಿಲ್ಲ ತಾನೆ? ಹಳೆಯ ಸ್ವಭಾವ ಸಂಸ್ಕಾರ ನಮ್ಮನ್ನು ವಶೀಭೂತ ಮಾಡಿಕೊಂಡರೆ ಆಗಲೂ ಕೂಡ ಬಂಧನ ಯುಕ್ತರಾಗಿರುತ್ತೇವೆ, ಬಂಧನ ಮುಕ್ತರಾಗಿರುವುದಿಲ್ಲ. ಈ ರೀತಿಯಂತೂ ಯೋಚನೆ ಮಾಡುತ್ತಿಲ್ಲ ತಾನೆ? ನಾನು ಹಳೆಯ ಸ್ವಭಾವಕ್ಕೆ ವಶ ಆಗಬೇಕು ಎಂದು ಬಯಸುವುದಿಲ್ಲ. ಆದರೆ ಹಳೆಯ ಸ್ವಭಾವ ಸಂಸ್ಕಾರ ನನ್ನ ಮೂಲಕ ಇಂತಹ ಕಾರ್ಯವನ್ನು ಮಾಡಿಸುತ್ತದೆ ಎಂದು. ಇದು ಬಂಧನ ಮುಕ್ತ ಆತ್ಮರ ಸಂಕೇತ ಅಲ್ಲ, ಬಂಧನ ಯುಕ್ತ ಆತ್ಮರ ಸಂಕೇತ ಆಗಿದೆ. ಯಾವುದೇ ಪ್ರಕಾರದ ಸೇವೆಯನ್ನು ಮಾಡುವಾಗ ಸಂಘಟನೆಯಲ್ಲಿ ಪ್ರಕೃತಿಯ ಪರಿಸ್ಥಿತಿ ಸ್ವಸ್ಥಿತಿಯನ್ನು ಅಥವಾ ಶ್ರೇಷ್ಠ ಸ್ಥಿತಿಯನ್ನು ಅಲುಗಾಡಿಸುತ್ತಿದೆ ಅಂದರೆ ನಾವು ಬಂಧನ ಮುಕ್ತ ಸ್ಥಿತಿಯಲ್ಲಿ ಸ್ಥಿತ ಆಗಿಲ್ಲ ಎಂದು ಅರ್ಥ. ಈಗ ಈ ಎಲ್ಲಾ ಬಂಧನದಿಂದ ಮುಕ್ತ ಆಗಬೇಕು. ಮತ್ತು ಮೂರನೆಯ ಮಾತು ಅಂದರೆ ಹಳೆಯ ಜಗತ್ತಿನ ಹಳೆಯ ಅಂತಿಮ ಶರೀರದ ಯಾವುದೇ ಪ್ರಕಾರದ ಕಾಯಿಲೆ ನಮ್ಮ ಶ್ರೇಷ್ಠ ಸ್ಥಿತಿಯನ್ನು ಅಲುಗಾಡಿಸಬಾರದು, ಅದರಿಂದಲೂ ಮುಕ್ತ ಆಗಿರಬೇಕು. ಒಂದನೆಯ ಮಾತು ಅಂದರೆ ಕಾಯಿಲೆ ಬರುವುದು, ಎರಡನೆಯ ಮಾತು ಅಂದರೆ ಕಾಯಿಲೆ ಬಂದಾಗ ನಮ್ಮ ಸ್ಥಿತಿ ಅಲುಗಾಡುವುದು. ಕಾಯಿಲೆ ಅಂತೂ ಬರುತ್ತದೆ, ಅದು ನಾಟಕದಲ್ಲಿ ಫಿಕ್ಸ್ ಆಗಿದೆ. ಆದರೆ ನನ್ನ ಸ್ಥಿತಿ ಅಲುಗಾಡಿತು ಅಂದರೆ ನಾನು ಬಂಧನ ಯುಕ್ತ ಆಗಿದ್ದೇನೆ ಎಂದು ಅರ್ಥ. ಸ್ವಚಿಂತನೆ, ಜ್ಞಾನದ ಚಿಂತನೆ, ಶುಭ ಚಿಂತನೆಯನ್ನು ಮಾಡಬೇಕು. ಸ್ವಚಿಂತಕರಾಗುವ ಬದಲು, ಜ್ಞಾನದ ಚಿಂತನೆಯನ್ನು ಮಾಡುವ ಬದಲು, ಶುಭ ಚಿಂತಕರಾಗುವ ಬದಲು ಶರೀರದ ಕಾಯಿಲೆಯ ಬಗ್ಗೆ ಚಿಂತನೆಯನ್ನು ಮಾಡುವುದರಿಂದಲೂ ಕೂಡ ಮುಕ್ತ ಆಗಬೇಕು. ಏಕೆಂದರೆ ಹೆಚ್ಚು ಶರೀರ ಅನ್ನುವ ಪ್ರಕೃತಿಯ ಚಿಂತನೆಯನ್ನು ಮಾಡಿದರೆ ಅದು ಚಿಂತೆಯ ರೂಪದಲ್ಲಿ ಬದಲಾಗುತ್ತದೆ. ಈಗ ಈ ಮಾತಿನಿಂದಲೂ ಮುಕ್ತ ಆಗಬೇಕು. ಇದಕ್ಕೆ ಕರ್ಮಾತೀತ ಸ್ಥಿತಿ ಎಂದು ಕರೆಯಲಾಗುತ್ತದೆ. ಈ ಎಲ್ಲಾ ಬಂಧನಗಳನ್ನು ಬಿಡಬೇಕು. ಕರ್ಮಾತೀತ ಸ್ಥಿತಿಯ ಸಂಕೇತ ಇದೇ ಆಗಿದೆ. ಬ್ರಹ್ಮಾತಂದೆ ಎಲ್ಲಾ ಬಂಧನದಿಂದ ಮುಕ್ತಾಗಿ ಕರ್ಮಾತೀತ ಸ್ಥಿತಿಯನ್ನು ತಲುಪಿದ್ದಾರೆ. ಅಂದ ಮೇಲೆ ಇಂದಿನ ದಿನ ಬ್ರಹ್ಮಾತಂದೆಯ ಸಮಾನ ಕರ್ಮಾತೀತ ಸ್ಥಿತಿಯನ್ನು ತಲುಪುವ ದಿನ ಆಗಿದೆ. ಇಂದಿನ ದಿನದ ಮಹತ್ವ ಅರ್ಥ ಆಯಿತು ತಾನೆ? ಒಳ್ಳೆಯದು. ಇಂದಿನ ಈ ಸಭೆ ವಿಶೇಷ ಸೇವಾದಾರಿಗಳ ಸಭೆ ಆಗಿದೆ, ಅಂದರೆ ಪುಣ್ಯಾತ್ಮರಾಗುವಂತವರ ಸಭೆ ಆಗಿದೆ. ಗೀತಾ ಪಾಠಶಾಲೆಯನ್ನು ತೆರೆಯುವುದು ಅಂದರೆ ಪುಣ್ಯಾತ್ಮರಾಗುವುದು. ಎಲ್ಲದಕ್ಕಿಂತ ದೊಡ್ಡ ಪುಣ್ಯ ಅಂದರೆ ಪ್ರತಿಯೊಂದು ಆತ್ಮವನ್ನು ಸದಾ ಕಾಲಕ್ಕೋಸ್ಕರ ಅಂದರೆ ಅನೇಕ ಜನ್ಮಗಳಿಗೋಸ್ಕರ ಪಾಪದಿಂದ ಮುಕ್ತ ಮಾಡುವುದು, ಇದು ಪುಣ್ಯ ಆಗಿದೆ. ಹೆಸರಂತೂ ಬಹಳ ಚೆನ್ನಾಗಿದೆ, ಗೀತಾ ಪಾಠಶಾಲೆ ಎಂದು. ಗೀತಾ ಪಾಠಶಾಲೆ ಅನ್ನುವ ಹೆಸರು ಚೆನ್ನಾಗಿದೆ. ಅಂದ ಮೇಲೆ ಗೀತಾ ಪಾಠಶಾಲೆಯನ್ನು ನಡೆಸುವುದು ಅಂದರೆ ಸದಾ ಸ್ವಯಂ ಗೀತೆಯ ಪಾಠವನ್ನು ಓದುವವರು ಮತ್ತು ಅನ್ಯರಿಗೂ ಓದಿಸುವವರು. ಗೀತಾ ಜ್ಞಾನದ ಮೊದಲನೆಯ ಪಾಠ ಆಗಿದೆ ಅಶರೀರಿ ಆತ್ಮ ಆಗಿ ಎಂದು, ಮತ್ತು ಅಂತಿಮ ಪಾಠ ಆಗಿದೆ ನಷ್ಟ ಮೋಹ ಸ್ಮೃತಿ ಸ್ವರೂಪ ಆಗಿ ಎಂದು. ಅಂದ ಮೇಲೆ ಮೊದಲನೆಯ ಪಾಠ ವಿಧಿ ಆಗಿದೆ, ಅಂತಿಮ ಪಾಠ ವಿಧಿಯಿಂದ ಸಿದ್ಧಿ ಆಗಿದೆ. ಅಂದ ಮೇಲೆ ಗೀತಾ ಪಾಠಶಾಲೆಯನ್ನು ನಡೆಸುವವರು ಪ್ರತಿಕ್ಷಣ ಪಾಠವನ್ನು ಓದಬೇಕು,
ಗೀತಾ ಪಾಠಶಾಲೆಯನ್ನು ನಡೆಸುವವರು ಪ್ರತಿ ಕ್ಷಣ ಪಾಠವನ್ನು ಓದುತ್ತಿದ್ದೀರೋ ಅಥವಾ ಕೇವಲ ಮುರುಳಿಯನ್ನು ಓದಿ ಹೇಳುತ್ತಿದ್ದೀರೋ? ಏಕೆಂದರೆ ಸತ್ಯ ಗೀತಾ ಪಾಠಶಾಲೆಯ ವಿಧಿ ಅಂದರೆ ಮೊದಲು ಸ್ವಯಂ ಓದಬೇಕು, ಅಂದರೆ ಮೊದಲು ಸ್ವಯಂ ತಯಾರಾಗಬೇಕು, ನಂತರ ಅನ್ಯರಿಗೆ ನಿಮಿತ್ತರಾಗಿ ಅನ್ಯರಿಗೆ ಶಿಕ್ಷಣವನ್ನು ಓದಿಸಬೇಕು. ನೀವೆಲ್ಲರೂ ಕೂಡ ಗೀತಾ ಪಾಠಶಾಲೆಯನ್ನು ನಡೆಸುವಂತವರು, ವಿಧಿಯಿಂದ ಸೇವೆಯನ್ನು ಮಾಡುತ್ತಿದ್ದೀರಾ ತಾನೆ? ಏಕೆಂದರೆ ನೀವೆಲ್ಲರೂ ಇಡೀ ವಿಶ್ವದ ಮುಂದೆ ಪರಮಾತ್ಮನ ಶಿಕ್ಷಣದ ಉದಾಹರಣೆ ಆಗಿದ್ದೀರಾ. ಉದಾಹರಣೆಗೆ ಮಹತ್ವ ಅಂತೂ ಇದೆ. ಉದಾಹರಣಾ ಸ್ವರೂಪರಾದ ಆತ್ಮರಾದ ನಿಮ್ಮಿಂದ ಅನೇಕ ಆತ್ಮರಿಗೆ ನಾವು ಇವರಂತೆ ಆಗಬೇಕು ಅನ್ನುವ ಪ್ರೇರಣೆ ಸಿಗುತ್ತದೆ. ಅಂದ ಮೇಲೆ ಗೀತಾ ಪಾಠಶಾಲೆಯನ್ನು ನಡೆಸುವವರ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಉದಾಹರಣೆ ಆದಂತಹ ಆತ್ಮರಲ್ಲಿ ಸ್ವಲ್ಪ ಕೊರತೆ ಕಾಣಿಸಿದರೂ ಕೂಡ ಅನೇಕ ಆತ್ಮರ ಭಾಗ್ಯವನ್ನು ರೂಪಿಸುವುದರ ಬದಲು ಅನೇಕ ಆತ್ಮರನ್ನು ಭಾಗ್ಯದಿಂದ ವಂಚಿತ ಮಾಡಲು ನಿಮಿತ್ತ ಆಗುತ್ತೀರಾ? ಏಕೆಂದರೆ ನೋಡುವಂತವರು ಕೇಳುವಂತವರು ಸಾಕಾರ ರೂಪದಲ್ಲಿ ನಿಮಿತ್ತ ಆತ್ಮರಾದ ನಿಮ್ಮನ್ನೇ ನೋಡುತ್ತಾರೆ. ಪರಮಾತ್ಮ ತಂದೆಯಂತೂ ಗುಪ್ತ ಆಗಿದ್ದಾರೆ. ಆದ್ದರಿಂದ ಇಂತಹ ಕರ್ಮವನ್ನು ಮಾಡಿ ತೋರಿಸಿ. ನಿಮ್ಮ ಶ್ರೇಷ್ಠ ಕರ್ಮವನ್ನು ನೋಡಿ. ಅನೇಕ ಆತ್ಮರು ಶ್ರೇಷ್ಠ ಕರ್ಮವನ್ನು ಮಾಡಿ ತಮ್ಮ ಶ್ರೇಷ್ಠ ಭಾಗ್ಯದ ರೇಖೆಯನ್ನು ಬರೆದುಕೊಳ್ಳಲು ಸಾಧ್ಯ ಆಗಬೇಕು. ಒಂದನೆಯದಾಗಿ ಈಗ ಸದಾ ಉದಾಹರಣೆ ಎಂದು ತಿಳಿದುಕೊಳ್ಳಿ. ಎರಡನೆಯದಾಗಿ ಸದಾ ನಿಮ್ಮ ಚಿಹ್ನೆಯನ್ನು ನೆನಪಿಟ್ಟುಕೊಳ್ಳಿ. ಗೀತಾ ಪಾಠಶಾಲೆಯವರ ಚಿಹ್ನೆ ಏನಾಗಿದೆ ಗೊತ್ತಿದೆ ತಾನೆ? ಕಮಲ ಪುಷ್ಪ ನಿಮ್ಮ ಚಿಹ್ನೆ ಆಗಿದೆ. ಬಾಪ್ತಾದ ತಿಳಿಸಿದ್ದಾರೆ, ಕಮಲ ಪುಷ್ಪದ ಸಮಾನ ಆಗಿ ಮತ್ತು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಿ. ಕಮಲ ಪುಷ್ಪದ ಸಮಾನ ಆಗಲು ಸಾಧನ ಅಂದರೆ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುವುದಾಗಿದೆ. ಒಂದು ವೇಳೆ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳದೇ ಇದ್ದರೆ ಕಮಲ ಪುಷ್ಪದ ಸಮಾನ ಆಗಲು ಸಾಧ್ಯ ಇಲ್ಲ. ಆದ್ದರಿಂದ ಉದಾಹರಣೆ ಆಗಿದ್ದೇವೆ ಮತ್ತು ಕಮಲ ಪುಷ್ಪದ ಚಿಹ್ನೆಯನ್ನು ಸದಾ ಬುದ್ಧಿಯಲ್ಲಿ ಇಟ್ಟುಕೊಳ್ಳಿ. ಸೇವೆ ಎಷ್ಟೊಂದು ವೃದ್ಧಿ ಆಗುತ್ತಾ ಇದೆ, ಸೇವೆ ಎಷ್ಟೊಂದು ವೃದ್ಧಿ ಆಗುತ್ತಿದೆ. ಆದರೆ ಸೇವೆಯನ್ನು ಮಾಡುತ್ತಿದ್ದರೂ ಕೂಡ ಭಿನ್ನರಾಗಿ ಪ್ರಿಯ ಆಗಬೇಕು. ಕೇವಲ ಪ್ರಿಯ ಆಗಬಾರದು, ಭಿನ್ನರಾಗಿ ಪ್ರಿಯ ಆಗಬೇಕು. ಏಕೆಂದರೆ ಸೇವೆಯ ಬಗ್ಗೆ ಪ್ರೀತಿಯನ್ನು ಇಟ್ಟುಕೊಳ್ಳುವುದು ಒಳ್ಳೆಯ ಮಾತು, ಆದರೆ ಪ್ರೀತಿ ಆಸಕ್ತಿಯ ರೂಪದಲ್ಲಿ ಪರಿವರ್ತನೆ ಆಗಬಾರದು. ಇದಕ್ಕೆ ಹೇಳಲಾಗುತ್ತದೆ ಭಿನ್ನರಾಗಿ ಪ್ರಿಯ ಆಗುವುದು. ಸೇವೆಯನ್ನು ಮಾಡಲು ನಿಮಿತ್ತ ಆಗಿದ್ದೀರಾ, ಇದು ಬಹಳ ಒಳ್ಳೆಯ ಮಾತಾಗಿದೆ. ಬಹಳ ಚೆನ್ನಾಗಿ ಸೇವೆಯನ್ನು ಮಾಡಿದ್ದೀರಾ, ಪುಣ್ಯಾತ್ಮರಾಗುವಂತಹ ಬಿರುದು ಕೂಡ ಸಿಕ್ಕಿದೆ. ಆದರೆ ನೋಡಿ, ವಿಶೇಷವಾಗಿ ನಿಮ್ಮೆಲ್ಲರಿಗೂ ನಿಮಂತ್ರಣವನ್ನು ನೀಡಲಾಗಿದೆ. ಏಕೆಂದರೆ ಪುಣ್ಯದ ಕಾರ್ಯವನ್ನು ಮಾಡಿದ್ದೀರಾ. ಈಗ ಮುಂದಿಗೋಸ್ಕರ ಸಿದ್ಧಿಯ ಪಾಠವನ್ನು ಕಲಿಸಲಾಯಿತು. ಸಿದ್ಧಿಯ ಸ್ಥಿತಿಯಿಂದ ವೃದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿರಬೇಕು. ತಿಳಿಯಿತು ತಾನೆ ಮುಂದೆ ಏನನ್ನು ಮಾಡಬೇಕು ಎಂದು? ಒಳ್ಳೆಯದು. ಎಲ್ಲ ಮಕ್ಕಳು ವಿಶೇಷವಾಗಿ ಒಂದು ಮಾತಿಗೋಸ್ಕರ ಕಾಯುತ್ತಿದ್ದಾರೆ. ಎಲ್ಲಾ ಮಕ್ಕಳು ವಿಶೇಷವಾಗಿ ಯಾವ ಮಾತಿಗೋಸ್ಕರ ಕಾಯುತ್ತಿದ್ದೀರಾ? ರಿಸಲ್ಟ್ ಅನ್ನು ತಂದೆ ಹೇಳಲಿ ಎಂದು ಕಾಯುತ್ತಿದ್ದಾರೆ. ರಿಸಲ್ಟ್ ಅನ್ನು ಮಕ್ಕಳಾದ ನೀವು ಹೇಳುತ್ತೀರೋ, ತಂದೆ ಹೇಳಬೇಕು? ಪರಮಾತ್ಮ ತಂದೆ ಏನನ್ನು ಹೇಳಿದ್ದರು? ರಿಸಲ್ಟ್ ಅನ್ನು ಕೇಳುತ್ತೇನೆ ಎಂದು ಹೇಳಿದ್ದರು, ಹೇಳುತ್ತೇನೆ ಎಂದು ಹೇಳಿದ್ದರು. ನಾಟಕದ ಅನುಸಾರ ಏನೆಲ್ಲ ಆಯಿತು, ಹೇಗೆ ಆಯಿತು? ಚೆನ್ನಾಗೇ ಆಗಿದೆ, ಒಳ್ಳೆಯದೇ ಆಗಿದೆ. ಗುರಿಯನ್ನು ಚೆನ್ನಾಗಿ ಇಟ್ಟುಕೊಂಡಿದ್ದೀರಾ. ಲಕ್ಷಣವನ್ನು ಕೂಡ ಯಥಾಶಕ್ತಿ ಕರ್ಮದಲ್ಲಿ ತಂದು ತೋರಿಸಿದ್ದೀರಾ. ಬಹಳ ಸಮಯದ ವರದಾನವನ್ನು ಕೂಡ ನಂಬರ್ ವಾರಾಗಿ ಧಾರಣೆ ಮಾಡಿಕೊಂಡಿದ್ದೀರಾ. ವರದಾನವನ್ನು ಕೂಡ ನಂಬರ್ ವಾರಾಗಿ ಬಹಳ ಸಮಯದಿಂದ ಧಾರಣೆ ಮಾಡಿಕೊಂಡಿದ್ದೀರಾ. ಈಗ ಏನೆಲ್ಲ ವರದಾನವನ್ನು ಪಡೆದುಕೊಂಡಿದ್ದೀರೋ, ವರದಾನಿ ಮೂರ್ತಿಯಾಗಿ ತಂದೆಯ ಸಮಾನ ವರದಾನದ ದಾತ ಆಗಿ ಇರಬೇಕು. ಈಗ ಬಾಪ್ತಾದ ಏನನ್ನು ಬಯಸುತ್ತಿದ್ದಾರೆ? ವರದಾನ ಸಿಕ್ಕಿದೆ, ಈಗ ಬಹಳ ಸಮಯಕ್ಕೋಸ್ಕರ ಬಂಧನ ಮುಕ್ತರಾಗಬೇಕು. ಅಂದರೆ ಪರಮಾತ್ಮ ತಂದೆಯ ಸಮಾನ ಕರ್ಮಾತೀತ ಸ್ಥಿತಿಯ ವಿಶೇಷ ಅಭ್ಯಾಸವನ್ನು ಮಾಡಿ ಜಗತ್ತಿನಿಂದ ಭಿನ್ನ ಆಗಬೇಕು ಮತ್ತು ಪ್ರಿಯ ಸ್ಥಿತಿಯ ಅನುಭವವನ್ನು ಮಾಡಬೇಕು. ಕೆಲವೊಮ್ಮೆ ಅನುಭವ ಮಾಡುವುದು ಈ ವಿಧಿಯನ್ನು ಪರಿವರ್ತನೆ ಮಾಡಿಕೊಂಡು ಬಹಳ ಸಮಯದ ಅನುಭವವನ್ನು ಬಹಳ ಸಮಯದವರೆಗೂ ಪ್ರತ್ಯಕ್ಷ ರೂಪದಲ್ಲಿ ತರುವುದಕ್ಕೋಸ್ಕರ ಬಹಳ ಸಮಯದವರೆಗೂ ಅಚಲ ಅಡೋಲ ನಿರ್ವಿಘ್ನ ನಿರ್ವಿಕಲ್ಪ ನಿರ್ವಿಕರ್ಮ ಅಂದರೆ ನಿರಾಕಾರಿ ನಿರ್ವಿಕಾರಿ ನಿರಹಂಕಾರಿ ಸ್ಥಿತಿಯನ್ನು ಜಗತ್ತಿನ ಮುಂದೆ ಪ್ರತ್ಯಕ್ಷ ರೂಪದಲ್ಲಿ ತರಬೇಕು. ಇದಕ್ಕೆ ತಂದೆಯ ಸಮಾನ ಆಗುವುದು ಎಂದು ಕರೆಯಲಾಗುತ್ತದೆ. ತಿಳಿಯಿತು ತಾನೆ? ರಿಸಲ್ಟ್ನಲ್ಲಿ ಮೊದಲು ಸ್ವಯಂನಿಂದ ಸ್ವಯಂ ಸಂತುಷ್ಟ ಇರಬೇಕು. ನಾನು ಸ್ವಯಂನಿಂದ ಸ್ವಯಂ ಎಷ್ಟು ಸಂತುಷ್ಟ ಇದ್ದೇನೆ? ಏಕೆಂದರೆ ಒಂದನೆಯದಾಗಿದೆ ಸ್ವಯಂನಿಂದ ಸ್ವಯಂ ಸಂತುಷ್ಟ ಆಗಿರುವುದು, ಎರಡನೆಯ ಮಾತು ಅಂದರೆ ಬ್ರಾಹ್ಮಣ ಪರಿವಾರದಿಂದ ಸಂತುಷ್ಟತೆ, ಮೂರನೇ ಮಾತು ಅಂದರೆ ಪರಮಾತ್ಮ ತಂದೆಯಿಂದ ಸಂತುಷ್ಟತೆ. ಮೂರು ಮಾತಿನ ರಿಸಲ್ಟ್ನಲ್ಲಿ ಈಗ ಇನ್ನೂ ಮಾರ್ಕ್ಸನ್ನು ಪಡೆದುಕೊಳ್ಳಬೇಕು. ಸಂತುಷ್ಟ ಆಗಿ ಸಂತುಷ್ಟ ಮಾಡಿ ಪರಮಾತ್ಮ ತಂದೆ ಸಂತುಷ್ಟ ಮಣಿಯಾಗಿ ಸದಾ ಹೊಳೆಯುತ್ತಿರಿ ಎಂದು ಹೇಳುತ್ತಾರೆ. ಬಾಪ್ತಾದ ಮಕ್ಕಳ
ರೆಕಾರ್ಡ್ ಅನ್ನು ಇಟ್ಟಿದ್ದಾರೆ, ಆದರೆ ಈ ರೆಕಾರ್ಡ್ ಗುಪ್ತವಾಗಿದೆ. ಪರಮಾತ್ಮ ತಂದೆ ಗುಪ್ತ ರೆಕಾರ್ಡ್ ನ ಬಗ್ಗೆ ತಿಳಿಸುತ್ತಿದ್ದಾರೆ. ಭವಿಷ್ಯದ ದೇವತೆಗಳು ನೀವು, ಆದ್ದರಿಂದ ಪರಮಾತ್ಮ ತಂದೆ ಸದಾ ನಿಮ್ಮ ಸಂಪನ್ನ ಸ್ಥಿತಿಯನ್ನೇ ನೋಡುತ್ತಿರುತ್ತಾರೆ. ಒಳ್ಳೆಯದು, ಎಲ್ಲರೂ ಸಂತುಷ್ಟ ಮಣಿಗಳಾಗಿದ್ದೀರಾ ತಾನೆ? ವೃದ್ಧಿಯನ್ನು ನೋಡಿ ಖುಷಿ ಪಡುತ್ತಿದ್ದೀರಾ ತಾನೆ? ನೀವೆಲ್ಲರೂ ಕಾಯುತ್ತಿದ್ದೀರಾ ತಾನೆ ಅಬು ರೋಡ್ ನವರೆಗೂ ಕ್ಯೂ ಯಾವಾಗ ಬಂದು ನಿಲ್ಲುತ್ತದೆ ಎಂದು? ಈಗ ಕೇವಲ ಹಾಲು ತುಂಬಿದೆ, ಈಗ ಪುನಃ ಏನನ್ನು ಮಾಡುತ್ತೀರಾ? ಕೇವಲ ಮಲಗುತ್ತೀರೋ ಅಥವಾ ಅಖಂಡ ಯೋಗವನ್ನು ಮಾಡುತ್ತೀರೋ? ಇದು ಕೂಡ ಆಗಲೇಬೇಕು. ಆದ್ದರಿಂದ ಎಲ್ಲಾ ಮಾತಿನಲ್ಲೂ ಖುಷಿ ಪಡಬೇಕು. ಮೂರು ಹೆಜ್ಜೆ ಭೂಮಿ ಸಿಗುವ ಬದಲು ಒಂದು ಹೆಜ್ಜೆ ಭೂಮಿ ಸಿಕ್ಕರೂ ಕೂಡ ಖುಷಿಯಲ್ಲೇ ಇರಬೇಕು. ಈ ರೀತಿಯಂತೂ ಹೇಳುವುದಿಲ್ಲ ತಾನೆ, ಈ ರೀತಿಯಂತೂ ವಿಚಾರ ಮಾಡುವುದಿಲ್ಲ ತಾನೆ? ಮೊದಲು ಈ ರೀತಿ ಇತ್ತು, ಈ ರೀತಿ ಇತ್ತು ಎಂದು ಯೋಚನೆ ಮಾಡಬೇಡಿ. ಪರಿವಾರದ ವೃದ್ಧಿಯನ್ನು ನೋಡಿ ಖುಷಿ ಪಡಿ. ಆಕಾಶ ಮತ್ತು ಭೂಮಿಯಂತೂ ಕಡಿಮೆ ಆಗುವುದಿಲ್ಲ, ಬಹಳಷ್ಟು ಪರ್ವತ ಇದೆ. ನನಗೆ ಈ ವ್ಯವಸ್ಥೆ ಸಿಗಬೇಕಿತ್ತು, ಈ ವಸ್ತು ಸಿಗಬೇಕಿತ್ತು ಎಂದು ಸಣ್ಣ ಮಾತನ್ನು ದೊಡ್ಡದನ್ನಾಗಿ ಮಾಡಿಬಿಡುತ್ತೀರಾ? ಆಗ ದಾದಿಯರು ಕೂಡ ವಿಚಾರ ಮಾಡಬೇಕಾಗುತ್ತದೆ, ಏನು ಮಾಡುವುದು, ಹೇಗೆ ಮಾಡುವುದು ಎಂದು. ಇಂತಹ ದಿನ ಬರುತ್ತದೆ, ಆಗ ಹಗಲಿನ ಸಮಯದಲ್ಲಿ ಬಿಸಿಲಿನಲ್ಲಿ ಮಲಗುತ್ತೀರಾ, ರಾತ್ರಿ ಜಾಗೃತರಾಗಿ ಇರುತ್ತೀರಾ. ಜಗತ್ತಿನ ಜನ ಬೆಂಕಿಯನ್ನು ಹಚ್ಚಿಕೊಂಡು ಪರಸ್ಪರ ರಾತ್ರಿ ಹೊತ್ತಿನಲ್ಲಿ ಕುಳಿತುಕೊಂಡು ಶರೀರವನ್ನು ಬಿಸಿ ಮಾಡಿಕೊಳ್ಳುತ್ತಾರೆ. ನೀವು ಯೋಗದ ಅಗ್ನಿಯನ್ನು ಪ್ರಜ್ವಲಿತ ಮಾಡಿಕೊಂಡು ಕುಳಿತುಕೊಳ್ಳಿ. ಎಲ್ಲರಿಗೂ ಇಷ್ಟ ಆಯಿತು ತಾನೆ? ಅಥವಾ ನಿಮಗೆ ಕಾಟ್ ಬೇಕಾ? ಕುಳಿತುಕೊಳ್ಳಲು ಚೇರ್ ಬೇಕಾ? ಪರ್ವತವೇ ನಿಮಗೆ ಕುರ್ಚಿಯಾಗಿ ಬಿಡುತ್ತದೆ, ಪರ್ವತವೇ ಒರಗಿಕೊಂಡು ಕುಳಿತುಕೊಳ್ಳಲು ಕುರ್ಚಿಯಾಗುತ್ತದೆ. ಎಲ್ಲಿಯವರೆಗೂ ಸಾಧನಗಳಿದೆಯೋ ಅಲ್ಲಿಯವರೆಗೂ ಸಾಧನಗಳ ಸುಖದ ಅನುಭವವನ್ನು ಮಾಡಿ, ಇಲ್ಲದಿದ್ದರೆ ಪರ್ವತವನ್ನೇ ಕುರ್ಚಿಯನ್ನಾಗಿ ಮಾಡಿಕೊಳ್ಳಬೇಕು. ಬೆನ್ನಿಗೆ ಆರಾಮಂತೂ ಬೇಕು ತಾನೆ, ಬೇರೆ ಏನೂ ಬೇಡ. 5,000 ಜನ ಬಂದರೆ ಇಲ್ಲಿರುವ ಎಲ್ಲಾ ಚೇರನ್ನು ತೆಗೆಯಬೇಕಾಗುತ್ತದೆ. ಯಾವಾಗ ಕ್ಯೂನಲ್ಲಿ ಬಂದು ಜನ ನಿಂತುಕೊಳ್ಳುತ್ತಾರೋ ಆಗ ನೀವು ಕಾಟನ್ನು ಬಿಡಬೇಕಾಗುತ್ತದೆ, ಎವರ್ ರೆಡಿ ಆಗಿರಬೇಕು. ಒಂದು ವೇಳೆ ನಿಮಗೆ ಮಲಗಲು ಮಂಚ ಸಿಕ್ಕರೂ ಕೂಡ ಆಯಿತು ಬಾಬಾ ಎಂದು ಹೇಳಬೇಕು. ಭೂಮಿಯ ಮೇಲೆ ಮಲಗುವ ಪರಿಸ್ಥಿತಿ ಬಂದರೂ ಕೂಡ ಆಯಿತು ಬಾಬಾ ಎಂದು ಹೇಳಬೇಕು. ಈ ರೀತಿ ಆದಿಯ ಮಕ್ಕಳಿಗೆ ಬ್ರಹ್ಮಾ ತಂದೆ ಬಹಳಷ್ಟು ಅಭ್ಯಾಸವನ್ನು ಮಾಡಿಸಿದ್ದಾರೆ. 15 ದಿನದವರೆಗೂ ಆಸ್ಪತ್ರೆಯನ್ನು ಬಂದ್ ಮಾಡಿಸುತ್ತಿದ್ದರು. ಆಗ ಅಸ್ತಮಾ ಪೇಷಂಟ್ಗೆ ಸಜ್ಜೆ ರೊಟ್ಟಿ ಮತ್ತು ಮಜ್ಜಿಗೆಯನ್ನು ಕುಡಿಯಲು ಕೊಡುತ್ತಿದ್ದರು, ಆದರೆ ಅವರಿಗೆ ಕಾಯಿಲೆ ಜಾಸ್ತಿ ಆಗಲಿಲ್ಲ, ಅವರು ಆರೋಗ್ಯವಂತರಾಗಿಬಿಟ್ಟರು. ಈ ರೀತಿ ಆದಿಯಲ್ಲಿ ಎಲ್ಲರೂ ಅಭ್ಯಾಸವನ್ನು ಮಾಡಿ ತೋರಿಸಿದ್ದಾರೆ, ಅಂತ್ಯದಲ್ಲೂ ಕೂಡ ಇದೇ ರೀತಿ ಆಗುತ್ತದೆ. ಇಲ್ಲದಿದ್ದರೆ ವಿಚಾರ ಮಾಡಿ, ಯಾರಿಗೆ ಅಸ್ತಮಾ ಇದೆಯೋ ಅಂತಹ ಅಸ್ತಮಾ ಪೇಷಂಟ್ ಮಜ್ಜಿಗೆಯನ್ನು ಕುಡಿದರೆ ಏನಾಗಬಹುದು? ಅಸ್ತಮಾ ಪೇಷಂಟ್ಗೆ ಮಜ್ಜಿಗೆಯನ್ನು ಕೊಟ್ಟರೆ ಮೊದಲೇ ಅವರು ಭಯ ಪಡುತ್ತಾರೆ, ಆದರೆ ಆಶೀರ್ವಾದದ ಔಷಧಿ ಜೊತೆಗಿರುವ ಕಾರಣ ಮನೋರಂಜನೆಯ ಅನುಭವ ಆಗುತ್ತದೆ. ಪೇಪರ್ನ ಅನುಭವ ಆಗುವುದಿಲ್ಲ, ಕಷ್ಟದ ಅನುಭವ ಆಗುವುದಿಲ್ಲ. ತ್ಯಾಗ ಅಲ್ಲ, ಎಕ್ಸಸೈಸ್ ಆಯಿತು. ಅಂದ ಮೇಲೆ ಎಲ್ಲರೂ ತಯಾರಾಗಿದ್ದೀರಾ ತಾನೆ? ಅಥವಾ ವ್ಯವಸ್ಥೆಯನ್ನು ನೀಡುವವರ ಬಳಿ ಟೀಚರ್ಸ್ ಲೀಸ್ಟ್ ಅನ್ನು ತೆಗೆದುಕೊಂಡು ಹೋಗುತ್ತೀರೇನು? ಅದಕ್ಕೋಸ್ಕರ ಎಲ್ಲರನ್ನೂ ಮಧುಬನಕ್ಕೆ ಕರೆಸುವುದಿಲ್ಲ. ಸಮಯ ಬಂದಾಗ ಈ ಎಲ್ಲಾ ಸಾಧನಗಳಿಂದ ದೂರಾಗಿ ಸಾಧನೆಯ ಸಿದ್ಧಿಯ ರೂಪದ ಅನುಭವವನ್ನು ಮಾಡಬೇಕು. ಆತ್ಮಿಕ ಮಿಲ್ಟ್ರಿಯವರಾಗಿದ್ದೀರಾ, ಮಿಲ್ಟ್ರಿಯವರ ಪಾತ್ರವನ್ನು ಅಭಿನಯ ಮಾಡಬೇಕು. ಈಗ ಇದು ಸ್ನೇಹಿ ಪರಿವಾರ ಆಗಿದೆ, ಸ್ನೇಹಿ ಮನೆ ಆಗಿದೆ ಅನ್ನುವ ಮಾತನ್ನು ಅನುಭವ ಮಾಡುತ್ತಿದ್ದೀರಾ, ಆದರೆ ಸಮಯ ಬಂದಾಗ ಆತ್ಮಿಕ ಮಿಲ್ಟ್ರಿಯವರಾಗಬೇಕು. ಅಂತಹ ಸಮಯ ಕೂಡ ಬರುತ್ತದೆ, ಸ್ನೇಹದಿಂದ ಎಲ್ಲಾ ಮಾತನ್ನು ಪಾರು ಮಾಡಬೇಕು. ಇದು ಆತ್ಮಿಕ ಮಿಲ್ಟ್ರಿಯವರ ವಿಶೇಷತೆ ಆಗಿದೆ. ಒಳ್ಳೆಯದು, ಗುಜರಾತ್ನವರಿಗೆ ವಿಶೇಷವಾಗಿ ವರದಾನ ಇದೆ. ಸದಾ ಎವ್ವರೆಡಿ ಆಗಿರುತ್ತಾರೆ, ಯಾವ ಮಾತಿಗೂ ನೆಪವನ್ನು ಹೇಳುವುದಿಲ್ಲ. ಏನು ಮಾಡುವುದು, ಹೇಗೆ ಮಾಡುವುದು, ರಿಸರ್ವೇಶನ್ ಸಿಗುತ್ತಿಲ್ಲ ಎಂದು ಹೇಳುವುದಿಲ್ಲ. ಹೇಗಾದರೂ ಮಾಡಿ ತಂದೆಯ ಸಮ್ಮುಖಕ್ಕೆ ಬರುತ್ತಾರೆ, ಸಮೀಪ ಇರುವ ಮಾತಿನ ಲಾಭವನ್ನು ಪಡೆದುಕೊಳ್ಳುತ್ತಾರೆ. ಗುಜರಾತ್ನವರಿಗೆ ಆಜ್ಞಾಕಾರಿ ಆಗುವಂತಹ ವಿಶೇಷ ಆಶೀರ್ವಾದ ಇದೆ, ಏಕೆಂದರೆ ಸೇವೆಯನ್ನು ಮಾಡುವಾಗ ಆಯಿತು ನಾವು ಸೇವೆಯನ್ನು ಮಾಡುತ್ತೇವೆ ಎಂದು ಹೇಳುತ್ತಾರೆ. ಪರಿಶ್ರಮದ ಸೇವೆಯನ್ನು ಸದಾ ಗುಜರಾತ್ನವರಿಗೆ ಕೊಡುತ್ತಾರೆ. ರೊಟ್ಟಿಯನ್ನು ಮಾಡುವ ಸೇವೆಯನ್ನು ಯಾರು ಮಾಡುತ್ತಾರೆ? ಎಲ್ಲರಿಗೂ ಸ್ಥಾನದ ಅವಕಾಶವನ್ನು ನೀಡುವ ಸೇವೆ, ಎಲ್ಲಾ ಕಡೆ ಓಡಾಡುವ ಸೇವೆಯನ್ನು ಗುಜರಾತ್ನವರೇ ಮಾಡುತ್ತಾರೆ. ಬಾಪ್ತಾದ ಎಲ್ಲವನ್ನು ನೋಡುತ್ತಿರುತ್ತಾರೆ. ಈ ರೀತಿ ತಿಳಿದುಕೊಳ್ಳಬೇಡಿ, ಬಾಪ್ತಾದರವರಿಗೆ ಗೊತ್ತಾಗುವುದಿಲ್ಲ ಎಂದು. ಪರಿಶ್ರಮವನ್ನು ಪಡುವಂತವರಿಗೆ ವಿಶೇಷವಾಗಿ ತಂದೆಯ ಪ್ರೀತಿ ಬಹಳಷ್ಟು ಪ್ರಾಪ್ತಿಯಾಗುತ್ತದೆ. ಸಮೀಪದಲ್ಲಿರುವ ಮಾತಿನ ಭಾಗ್ಯ ಇದೆ. ಭಾಗ್ಯವನ್ನು ವೃದ್ಧಿ ಮಾಡಿಕೊಳ್ಳುವ ವಿಧಿಯನ್ನು ಚೆನ್ನಾಗಿ ಬಲ್ಲವರಾಗಿದ್ದೀರಾ? ಭಾಗ್ಯವನ್ನು ವೃದ್ಧಿ ಮಾಡಿಕೊಳ್ಳಲು ಎಲ್ಲರಿಗೂ ಬರುವುದಿಲ್ಲ. ಕೆಲವರಿಗೆ ಭಾಗ್ಯ ಸಿಕ್ಕಿದ್ದರೂ ಕೂಡ ಆ ಭಾಗ್ಯ ಅಷ್ಟೇ ಇರುತ್ತದೆ,
ಆ ಭಾಗ್ಯವನ್ನು ವೃದ್ಧಿ ಮಾಡಿಕೊಳ್ಳಲು ಅವರಿಗೆ ಬರುವುದಿಲ್ಲ. ಏಕೆಂದರೆ ಗುಜರಾತ್ನವರಿಗೆ ಭಾಗ್ಯ ಸಿಕ್ಕಿದೆ, ಭಾಗ್ಯವನ್ನು ವೃದ್ಧಿ ಮಾಡಿಕೊಳ್ಳಲು ಕೂಡ ಬರುತ್ತದೆ, ಭಾಗ್ಯವನ್ನು ವೃದ್ಧಿ ಮಾಡಿಕೊಳ್ಳಲು ಬರುತ್ತದೆ. ಆದ್ದರಿಂದ ಸ್ವಯಂನ ಭಾಗ್ಯವನ್ನು ವೃದ್ಧಿ ಮಾಡಿಕೊಳ್ಳಿ. ನೀವು ಭಾಗ್ಯವನ್ನು ವೃದ್ಧಿ ಮಾಡಿಕೊಳ್ಳುವುದನ್ನು ನೋಡಿ ಬಾಪ್ತಾದ ಖುಷಿ ಪಡುತ್ತಾರೆ. ಅಂದ ಮೇಲೆ ಬಾಪ್ತಾದರವರ ವಿಶೇಷ ಆಶೀರ್ವಾದ ನಿಮ್ಮೆಲ್ಲರ ಭಾಗ್ಯದ ಸಂಕೇತ ಆಗಿದೆ. ಬಾಬಾರವರ ಆಶೀರ್ವಾದ ಒಂದೊಂದು ಮಗುವಿನ ಭಾಗ್ಯದ ಸಂಕೇತ ಆಗಿದೆ, ತಿಳಿಯಿತು ತಾನೆ. ಯಾರೆಲ್ಲ ನಾಲ್ಕೂ ಕಡೆ ಇರುವಂತಹ ಆತ್ಮರು, ಸ್ನೇಹಿ ಮಕ್ಕಳು ತಂದೆಯ ಸಮ್ಮುಖಕ್ಕೆ ಬಂದು ತಲುಪಿದ್ದೀರೋ, ಬಾಪ್ತಾದ ದೇಶ ವಿದೇಶದ ಎಲ್ಲಾ ಮಕ್ಕಳಿಗೂ, ಸ್ನೇಹಿ ಮಕ್ಕಳಿಗೆ ಸ್ನೇಹದ ರಿಟರ್ನ್ ಆಗಿ ಸದಾ ಅವಿನಾಶಿ ಸ್ನೇಹಿ ಭವದ ವರದಾನವನ್ನು ನೀಡುತ್ತಿದ್ದಾರೆ. ಸ್ನೇಹದ ಕಾರಣ ದೂರ ದೂರದಿಂದ ಓಡೋಡಿ ಬಂದು ತಂದೆಯ ಸಮೀಪಕ್ಕೆ ಬಂದು ತಲುಪಿದ್ದೀರಾ. ಅದೇ ರೀತಿ ಹೇಗೆ ಸ್ಥೂಲದಲ್ಲಿ ಓಡಿ ಬಂದಿದ್ದೀರೋ, ಸಮೀಪಕ್ಕೆ ಬಂದು ತಲುಪಿದ್ದೀರೋ, ಸಮ್ಮುಖಕ್ಕೆ ಬಂದು ತಲುಪಿದ್ದೀರೋ, ಈಗ ಪುರುಷಾರ್ಥದಲ್ಲಿ ವಿಶೇಷವಾಗಿ ಹಾರುವ ಕಲೆಯ ಮೂಲಕ ತಂದೆಯ ಸಮಾನ ಆಗಬೇಕು, ಅಂದರೆ ತಂದೆಯ ಸಮೀಪದಲ್ಲೇ ಇರಬೇಕು. ಹೇಗೆ ಈಗ ಸಮ್ಮುಖಕ್ಕೆ ಬಂದು ತಲುಪಿದ್ದೀರೋ, ತಂದೆಯ ಸಮೀಪಕ್ಕೆ ಬಂದು ತಲುಪಿದ್ದೀರೋ, ಅದೇ ರೀತಿ ಹಾರುವ ಕಲೆಯ ಮೂಲಕ ತಂದೆಯ ಸಮೀಪದಲ್ಲೇ ಇರಬೇಕು. ತಿಳಿಯಿತು ತಾನೆ ಏನನ್ನು ಮಾಡಬೇಕು ಎಂದು. ಈ ಸ್ನೇಹ, ಮನಸ್ಸಿನ ಸ್ನೇಹ ಹೃದಯೇಶ್ವರ ತಂದೆಯ ಬಳಿ ಬಂದು ತಲುಪಿ ಬಿಡುತ್ತದೆ. ನೀವು ತಂದೆಯ ಸಮ್ಮುಖಕ್ಕೆ ಬಂದು ತಲುಪುವುದಕ್ಕಿಂತ ಮೊದಲೇ ನಿಮ್ಮ ಮನಸ್ಸಿನ ಸ್ನೇಹ ತಂದೆಯ ಸಮ್ಮುಖಕ್ಕೆ ಬಂದು ತಲುಪುತ್ತದೆ. ಬಲೆ ನೀವು ಸಮ್ಮುಖದಲ್ಲಿರಬಹುದು ಅಥವಾ ದೇಶ ವಿದೇಶದಲ್ಲಿ ದೂರ ದೂರದಲ್ಲಿ ಕುಳಿತಿರಬಹುದು. ಶರೀರದಿಂದ ದೂರ ಇದ್ದರೂ ಕೂಡ, ಇಂದಿನ ದಿನ ದೂರ ಇರುವಂತವರೂ ಕೂಡ, ಎಲ್ಲರೂ ತಂದೆಯ ಸಮೀಪದಲ್ಲಿ ಇದ್ದೀರಾ, ಅತೀ ಸಮೀಪದಲ್ಲಿ ಇದ್ದೀರಾ, ಅಂದರೆ ಹೃದಯ ಸಿಂಹಾಸನಕ್ಕೆ ಅಧಿಕಾರಿ ಆಗಿದ್ದೀರಾ. ಎಲ್ಲದಕ್ಕಿಂತ ಬಹಳ ಸಮೀಪದ ಸ್ಥಾನ ಹೃದಯ ಆಗಿದೆ. ದೇಶ ಅಥವಾ ವಿದೇಶದಲ್ಲಿ ಕುಳಿತಿಲ್ಲ, ಆದರೆ ಹೃದಯ ಸಿಂಹಾಸನದಲ್ಲಿ ಕುಳಿತಿದ್ದೀರಾ. ಅಂದ ಮೇಲೆ ಸಮೀಪದಲ್ಲೇ ಇದ್ದೀರಾ ತಾನೆ. ಎಲ್ಲಾ ಮಕ್ಕಳ ನೆನಪು, ಪ್ರೀತಿ ಮತ್ತು ಮಧುರವಾದಂತಹ ದೂರುಗಳು, ಆತ್ಮಿಕ ವಾರ್ತಾಲಾಪ, ಉಡುಗೊರೆ ಎಲ್ಲವೂ ಕೂಡ ತಂದೆಯ ಬಳಿ ಬಂದು ತಲುಪಿದೆ. ಬಾಪ್ತಾದ ಸ್ನೇಹಿ ಮಕ್ಕಳಿಗೆ ಸದಾ ಪರಿಶ್ರಮದಿಂದ ಮುಕ್ತಾಗಿ ಪ್ರೀತಿಯಲ್ಲಿ ಮಗ್ನರಾಗಿರಿ ಅನ್ನುವ ವರದಾನವನ್ನು ನೀಡುತ್ತಿದ್ದಾರೆ. ಅಂದ ಮೇಲೆ ಎಲ್ಲರಿಗೂ ಕೂಡ ರಿಟರ್ನ್ ಅಂತೂ ಸಿಕ್ಕಿದೆ ತಾನೆ. ಒಳ್ಳೆಯದು. ಸರ್ವ ಸ್ನೇಹಿ ಆತ್ಮರಿಗೆ, ಸದಾ ಸಮೀಪದಲ್ಲಿರುವಂತಹ ಆತ್ಮರಿಗೆ, ಸದಾ ಬಂಧನ ಮುಕ್ತರು, ಕರ್ಮಾತೀತ ಸ್ಥಿತಿಯಲ್ಲಿ ಬಹಳ ಸಮಯದವರೆಗೂ ಸ್ಥಿತಾಗಿ ಬಹಳ ಸಮಯದ ಕರ್ಮಾತೀತ ಸ್ಥಿತಿಯ ಅನುಭವವನ್ನು ಮಾಡುವಂತಹ ವಿಶೇಷ ಆತ್ಮರಿಗೆ, ಹೃದಯೇಶ್ವರನ ಹೃದಯದಲ್ಲಿ ಕುಳಿತಿರುವಂತಹ ಸಂತುಷ್ಟ ಮಣಿಗಳಿಗೆ ಬಾಪ್ತಾದರವರ ಅವ್ಯಕ್ತ ಸ್ಥಿತಿ ಭವದ ವರದಾನದ ಜೊತೆಗೆ ನೆನಪು, ಪ್ರೀತಿ ಮತ್ತು ಗುಡ್ ನೈಟ್ ಮತ್ತು ಗುಡ್ ಮಾರ್ನಿಂಗ್. ಬಾಪ್ತಾದರವರಿಗೆ ಮಕ್ಕಳ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ ವರದಾನ. ಹಳೆಯ ಖಾತೆಯನ್ನು ಸಮಾಪ್ತಿ ಮಾಡಿಕೊಂಡು ಹೊಸ ಸಂಸ್ಕಾರ ಅನ್ನುವ ಹೊಸ ವಸ್ತ್ರವನ್ನು ಧಾರಣೆ ಮಾಡಿಕೊಳ್ಳುವಂತಹ ತಂದೆಯ ಸಮಾನ ಸಂಪನ್ನ ಆಗಿ ಹೇಗೆ ದೀಪಾವಳಿಯ ಸಮಯದಲ್ಲಿ ಹೊಸ ವಸ್ತ್ರವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ, ಅದೇ ರೀತಿ ಮಕ್ಕಳಾದ ನೀವು ಈ ಮರುಜೀವ ಜನ್ಮದಲ್ಲಿ ಹೊಸ ಸಂಸ್ಕಾರ ಅನ್ನುವ ಹೊಸ ವಸ್ತ್ರವನ್ನು ಧಾರಣೆ ಮಾಡಿಕೊಂಡು ಹೊಸ ವರ್ಷವನ್ನು ಆಚರಣೆ ಮಾಡಿ ನಿಮ್ಮಲ್ಲಿರುವ ದುರ್ಬಲತೆ, ಕೊರತೆ, ನಿರ್ಬಲತೆ, ಕೋಮಲತೆ ಅನ್ನುವಂತಹ ಹಳೆಯ ಖಾತೆಯನ್ನು ಸಮಾಪ್ತಿ ಮಾಡಿಕೊಂಡು ಸತ್ಯ ದೀಪಾವಳಿಯನ್ನು ಆಚರಣೆ ಮಾಡಿ ಈ ಹೊಸ ಜನ್ಮದ ಸಮಯದಲ್ಲಿ ಹೊಸ ಸಂಸ್ಕಾರವನ್ನು ಧಾರಣೆ ಮಾಡಿಕೊಂಡು ತಂದೆಯ ಸಮಾನ ಸಂಪನ್ನ ಆಗಿ ಈ ಹೊಸ ಜನ್ಮದಲ್ಲಿ ಹೊಸ ಸಂಸ್ಕಾರವನ್ನು ಧಾರಣೆ ಮಾಡಿಕೊಳ್ಳಿ, ಆಗ ತಂದೆಯ ಸಮಾನ ಸಂಪನ್ನ ಆಗುತ್ತೀರಾ. ಶ್ಲೋಗನ್: ಶುದ್ಧ ಸಂಕಲ್ಪದ ಖಜಾನೆಯನ್ನು ಜಮಾ ಮಾಡಿಕೊಳ್ಳಿ, ಆಗ ವ್ಯರ್ಥ ಸಂಕಲ್ಪದಲ್ಲಿ ಸಮಯ ವ್ಯರ್ಥ ಆಗುವುದಿಲ್ಲ. ಒಳ್ಳೆಯದು. ಓಂ ಶಾಂತಿ. ಸೂಚನೆ: ಇಂದು ತಿಂಗಳ ಮೂರನೇ ಭಾನುವಾರ ಆಗಿದೆ. ಎಲ್ಲಾ ರಾಜ್ಯೋಗಿ ತಪಸ್ವಿ ಸೋದರ ಸೋದರಿಯರು ಸಂಜೆ 6:30 to 7:30 ವಿಶೇಷವಾಗಿ ಯೋಗಾಭ್ಯಾಸದ ಸಮಯದಲ್ಲಿ ತಮ್ಮ ಶುಭ ಭಾವನೆಯ ಶ್ರೇಷ್ಠ ವೃತ್ತಿಯ ಮೂಲಕ ಮನಸ್ಸಿನ ಮಹಾದಾನಿಯಾಗಿ ಎಲ್ಲರಿಗೂ ನಿರ್ಭಯತೆಯ ವರದಾನವನ್ನು ನೀಡುವ ಸೇವೆಯನ್ನು ಮಾಡಿ. ಒಳ್ಳೆಯದು. ಓಂ ಶಾಂತಿ.